हाय फ्रेंड्स, वेलकम टू चंद्रवती किचन। इवत नानु स्पेशल इडली सांबार माडी तोरिस्ता इदिनि। इडली मसाल दोसे वडेगू कोडुवंता होटेल स्टाइल सांबार इदु। इदु राइस कु सूपर, इदर रुचि अंतू तुंबा अंद्रे तुंबा रुचियागिरुत्ते। इडली सांबार ना मनेयल्ले सुलभवागि हेगे माडोदु अंत नोडोण। मोदलु अर्ध कप तोगरी बेळेन तोळेदु 20 निमिष नेनेसिकोंडिद्दे। ईग कुक्कर् गे हाकोळ्ळोण। 2 कप नीरन्न हाकोळ्ळोण। स्वल्प अरिशिन मत्तु स्वल्प एण्णेन हाकोंडु एल्ल ओंद सल चेन्नागि मिक्स माड्कोंडु कुक्कर् मुच्चळ मुच्चि 3 रिंद 4 विशिल् बर्लिक्के बिडोण। ಈಗ 4 ವಿಶಿಲ್ ಆಗಿ ಕುಕ್ಕರ್ ತಣ್ಣಗಾಗಿದೆ। ಓಪನ್ ಮಾಡೋಣ। ನೋಡಿ, ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ। ಇದನ್ನ ಸ್ಮ್ಯಾಶ್ ಮಾಡ್ಕೋಬೇಕು। ನೀವು ಬೇಕಾದ್ರೆ ಬೇಳೆಯಲ್ಲಿರುವ ನೀರನ್ನ ಬಸ್ತು ಬೇಳೆನ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಕೋಬಹುದು। ಈಗ ಒಂದು ಬಾಂಡ್ಲಿ ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ। ಎಣ್ಣೆ ಕಾದ ನಂತರ ಅದಕ್ಕೆ 1 ಟೀಸ್ಪೂನ್ ಸಾಸಿವೆ, 1 ಟೀಸ್ಪೂನ್ ಜೀರಿಗೆ, 1/2 ಟೀಸ್ಪೂನ್ ಮೆಂತ್ಯೆ, 3 ಬ್ಯಾಡಿಗೆ ಮೆಣಸಿನಕಾಯಿ ತುಂಡು ಮಾಡಿ ಹಾಕೊಂಡಿದ್ದೀನಿ। ಸ್ವಲ್ಪ ಕರಿಬೇವಿನ ಎಲೆ ಹಾಕಿ ಮೀಡಿಯಂ ಫ್ಲೇಮ್ ನಲ್ಲಿ ಹುರುಕೋಬೇಕು। ದಪ್ಪ ಗಾತ್ರದ ಒಂದು ಈರುಳ್ಳಿಯನ್ನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕೊಳ್ಳೋಣ। ಈರುಳ್ಳಿನ ಜಾಸ್ತಿ ಹುರುಕೊಳ್ಳಬಾರದು, ಸ್ವಲ್ಪ ಹುರುಕೊಂಡ್ರೆ ಸಾಕು। 2 ಮೀಡಿಯಂ ಸೈಜ್ ಟೊಮೆಟೋನ ಸ್ವಲ್ಪ ಸಣ್ಣದಾಗಿ ಹೆಚ್ಚಿ ಹಾಕೊಳ್ಳೋಣ। ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ಟೊಮೆಟೋ ಮೆತ್ತಗಾಗುವವರೆಗೆ ಹುರುಕೊಳ್ಳಬೇಕು। ನಾವು ಉಪ್ಪನ್ನ ಟೊಮೆಟೋ ಜೊತೆ ಹಾಕಿದ್ರಿಂದ ಟೊಮೆಟೋ ಬೇಗ ಮೆತ್ತಗಾಗುತ್ತೆ। 1 ಟೀಸ್ಪೂನ್ ಅಚ್ಚಕಾರದ ಪುಡಿ ಮತ್ತು 1/2 ಟೀಸ್ಪೂನ್ ಅರಿಶಿನ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಅರ್ಧ ನಿಂಬೆ ಹಣ್ಣಿನಷ್ಟು ಹುಣಸೆ ಹಣ್ಣನ್ನ 1 ಕಪ್ ನೀರಿನಲ್ಲಿ ನೆನೆಸಿಟ್ಟಿದ್ದೆ। ಈಗ ಅದರ ರಸವನ್ನು ಹಾಕೊಳ್ಳೋಣ। ಅದರ ಜೊತೆ ನಾವು ಬೇಯಿಸಿಟ್ಕೊಂಡಿದ್ದ ಬೇಳೆನ ಹಾಕೊಳ್ಳೋಣ। ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಕಪ್ ನೀರನ್ನ ಹಾಕೊಳ್ಳೋಣ। ಎರಡು ಟೇಬಲ್ ಸ್ಪೂನ್ ಇಡ್ಲಿ ಸಾಂಬಾರ್ ಪುಡಿನ ಮತ್ತು 2 ಟೇಬಲ್ ಸ್ಪೂನ್ ಬೆಲ್ಲ ಮತ್ತು ಸ್ವಲ್ಪ ಉಪ್ಪು ರುಚಿ ನೋಡಿಕೊಂಡು ಉಪ್ಪನ್ನ ಹಾಕೋಬೇಕು। ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮುಚ್ಚಳ ಮುಚ್ಚಿ 8 ರಿಂದ 10 ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು। ನೋಡಿ, ಚೆನ್ನಾಗಿ ಕುದಿತಾ ಇದೆ। ಮೇಲಿನ ನೊರೆ ಎಲ್ಲ ಹೋಗಬೇಕು। ಇನ್ನೊಂದು 2 ನಿಮಿಷ ಕುದ್ರೆ ಸರಿಯಾಗುತ್ತೆ। ನೀವು ಜಾಸ್ತಿ ಖಾರ ಇಷ್ಟಪಡೋದಾದ್ರೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿನ ಹಾಕೋಬಹುದು। ನೋಡಿ, ಈಗ ಸಾಂಬಾರ್ ಚೆನ್ನಾಗಿ ಕುದಿ ಬಂದಿದೆ। ಕೊನೆಯದಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ। ಈಗ ಪಕ್ಕ ಹೋಟೆಲ್ ಸ್ಟೈಲ್ ಇಡ್ಲಿ ಸಾಂಬಾರ್ ರೆಡಿಯಾಗಿದೆ। ಇದು ದೋಸೆ, ಅನ್ನ, ವಡೆಗೂ ಸೂಪರ್ ಆಗಿರುತ್ತೆ। ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ। ನನ್ನ ವಿಡಿಯೋ ನಿಮಗೆ ಬೇಗ ತಲುಪಲು ಬೆಲ್ ಐಕಾನ್ ನ ಒತ್ತಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ। ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ।